ಹಿಂದಿನ ಶಾಸಕರ ಅವಧಿಯಲ್ಲಿ ಪುತ್ತೂರಿನ ಇಲಾಖಾ ಕಚೇರಿಗಳು ಕಲೆಕ್ಷನ್ ಸೆಂಟರ್ ಗಳಾಗಿದ್ದವು ನನ್ನ ಶಾಸಕತ್ವದ ಅವಧಿಯಲ್ಲಿ ಇದಕ್ಕೆ ಅವಕಾಶಗಳಿಲ್ಲ ಎಂದು ಶಾಸಕ ಅಶೋಕ್ ರೈ ಹೇಳಿದ್ರು ಅವರು ಪುತ್ತೂರಿನಲ್ಲಿ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು ನಾನು ನಯಾಪೈಸೆ ಭ್ರಷ್ಟಾಚಾರ ಮಾಡುವುದಿಲ್ಲ ಅದೇ ರೀತಿ ನನ್ನ ಕ್ಷೇತ್ರದ ವ್ಯಾಪ್ತಿಯ ಇಲಾಖೆಗಳಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ರು ಕುಡಿಯುವ ನೀರಿನ ಸಮಸ್ಯೆ 94 ಸಿ ಅಕ್ರಮ ಸಕ್ರಮ ಸಮಸ್ಯೆ ಕಟ್ ಕನ್ವರ್ಷನ್ ಸಮಸ್ಯೆ ನಿವಾರಣೆಗೆ ಆದ್ಯತೆ ಪುತ್ತೂರಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಒಳಚರಂಡಿ ಯೋಜನೆ ತರಲು ಆದ್ಯತೆ ಉದ್ಯೋಗ ಸೃಷ್ಟಿಗೆ ಗಮನ ಹರಿಸಲಿದ್ದೇನೆ ನಾನು ಮಾಡುವ ಕೆಲಸಗಳು ಪುತ್ತೂರಿನ ಬೆಂಚ್ ಮಾರ್ಕ್ಗಳಾಗಬೇಕು ಕುಮಾರಧಾರಿಯಿಂದ ನೀರಿತಿ ಪ್ರತಿ ಗ್ರಾಮ ಪಂಚಾಯತ್ಗಳಿಗೂ ಒದಗಿಸಲು ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ನೋಡಿ ಸುರುವಿಗೆ ಇಲ್ಲಿ ಏನು ಕುಡಿಯುವ ನೀರು ಸಮಸ್ಯೆಗಳಿದೆ ಭ್ರಷ್ಟಾಚಾರ ಪುತ್ತೂರಿನಲ್ಲಿ ತಾಂಡವಾಡುತ್ತಿತ್ತು ಅದನ್ನು ನಿಲ್ಲಿಸುವಂತ ಕೆಲಸ ಆಗಬೇಕು ಆಕ್ರಮ ಸಕ್ರಮ ಮತ್ತೆ 94 ಸಿ ಇನ್ನು ಯಾರಿಗೂ ಮುಟ್ಟಲಿಲ್ಲ ಅದು ಮುಟ್ಟುವಂತ ಕೆಲಸ ಆಗಬೇಕು ಕಟ್ ಕನ್ವರ್ಷನ್ ಏನಿದೆ ಅದರಿಂದ ತುಂಬಾ ಜನ ತೊಂದರೆಗೊಳಗಾಗಿದ್ದಾರೆ ಯಾರಿಗೂ ಕನ್ವರ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಆನಂತರ ಇಲ್ಲಿ ಉದ್ಯೋಗ ಸೃಷ್ಟಿ ಆಗುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತದೆ ಆನಂತರ ಮೆಡಿಕಲ್ ಹಾಸ್ಪಿಟಲ್ ಬರುವಂತದ್ದು ನಾವು ಚಿಂತನೆಯನ್ನು ಈಗಾಗಲೇ ಆರಂಭ ಮಾಡಿದ್ದೇವೆ ಆನಂತರ ಡ್ರೈನೇಜ್ ಫೆಸಿಲಿಟಿ ಇದನ್ನೆಲ್ಲ ಆದ್ಯತೆ ಇಟ್ಕೊಂಡು ಯಾವುದೇ ಕೆಲಸ ಮಾಡಿದ್ರೆ ಅದು ಬೆಂಚ್ ಮಾರ್ಕ್ ಆಗಬೇಕು ಈಗ ಮೆಡಿಕಲ್ ಕಾಲೇಜ್ ಆದರೆ ಅದೊಂದು ಪುತ್ತೂರಿಗೆ ಬೆಂಚ್ ಮಾರ್ಕ್ ಅಂತ ಹೇಳಬಹುದು ಡ್ರೈನೇಜ್ ಫೆಸಿಲಿಟಿ ಆದರೆ ಅದೊಂದು ಬೆಂಚ್ ಮಾರ್ಕ್ ಅಂತ ಇಷ್ಟು ಇಷ್ಟರೊಳಗೆ ಯಾವುದೇ ಡ್ರೈನೇಜ್ ಸಿಸ್ಟಮ್ ಪುತ್ತೂರಲ್ಲಿ ಬಂದಿಲ್ಲ ಕುಡಿಯುವ ನೀರಿನ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ ಉಪ್ಪಿನಂಗಡಿಯಲ್ಲಿ ನೀರಿನ ಲಿಫ್ಟ್ ಮಾಡಿ ಎಲ್ಲ ಪಂಚಾಯತಿಗೆ ಜೋಡಣೆ ಮಾಡಬೇಕು ಅಂತ ನನ್ನ ಕನಸಿದೆ ಉಪ್ಪಿನಂಗಡಿಯಿಂದ ಏನು ನೀರು ಲಿಫ್ಟ್ ಆಗ್ತದೆ ಅದು ಪಂಚಾಯತ್ ಟ್ಯಾಂಕಿಗಳ ಅದನ್ನು ಕನೆಕ್ಟ್ ಮಾಡಿದ್ರೆ ನೀರಿನ ಸಮಸ್ಯೆಗಳೇ ಇಲ್ಲ ಪಂಚಾಯತಿಗೆ ಬಿರುದು 13 ರಿಂದ 15 ಲಕ್ಷ ಅನುದಾನ ಅದರಲ್ಲಿ 8 ಲಕ್ಷ ರೂಪಾಯಿ ಕರೆಂಟ್ ಇದು ಬಿಲ್ ಕಟ್ತಾರೆ ಪಂಪದು ಅದರಲ್ಲಿ ಭ್ರಷ್ಟಾಚಾರವನ್ನು ಕಡಿಮೆ ಆಗ್ತದೆ ಎಲ್ಲ ಬೋರ್ವೆಲ್ ತೆಗೆಯೋದು ಇದ್ದಲ್ಲೆಲ್ಲ ಬೋರ್ವೆಲ್ ತೆಗೆಯೋದು ಅದು ಎಷ್ಟು ಡೀಪ್ ಹೋಗ್ತದೆ ಏನು ಹೋಗ್ತದೆ ಏನು ಸಂಗತಿಗಳು ಗೊತ್ತಿಲ್ಲ ಈ ನೀರು ಒಳಗೆ ಫಿಲ್ಟರ್ಡ್ ವಾಟರ್ ವಿಲ್ ಬಿ ಸಪ್ಲೈ ಟು ದ ಇದು ವಿಲೇಜ್ ಲೆವೆಲ್ ಈಗ ಫಿಲ್ಟರ್ ವಾಟರ್ ಅಲ್ವಾ ಈಗ ಬೋರ್ವೆಲ್ ವಾಟರನ್ನು ಕುಡಿಯೋದು ವಿಲೇಜಲ್ಲೆಲ್ಲ ಅದು ಹೆಲ್ದಿ ವಾಟರ್ ಅಲ್ಲ ಅದು ಇದು ಹೆಲ್ದಿ ವಾಟರ್ ಅಂತ ಅದು ಅಲ್ಲ ಫಿಲ್ಟರ್ಡ್ ವಾಟರ್ ಮಾತ್ರ ಹೆಲ್ದಿ ವಾಟರ್ ಬೋರ್ವೆಲ್ಲಿಂದ ಟ್ಯಾಂಕಿಗೆ ಹೋಗ್ತದೆ ಟ್ಯಾಂಕಿಯಿಂದ ಮನೆಗೆ ಹೋಗ್ತದೆ ಅಲ್ವಾ ಬಾವಿ ಅಲ್ಲ ನೀವು ಬೋರ್ವೆಲ್ ಡೈರೆಕ್ಟ್ ವಿಲೇಜ್ ಪಂಚಾಯತ್ ಟ್ಯಾಂಕಿ ಆಗ್ತದೆ ಎಲ್ಲಿ ಫಿಲ್ಟ್ರೇಷನ್ ಆಗ್ತದೆ ಫಿಲ್ಟ್ರೇಷನ್ ಇಲ್ಲ ಡೈರೆಕ್ಟ್ ಬೋರ್ವೆಲ್ಲಿಂದ ಹೋಗೋದು ಬಾವಿಯಲ್ಲಿ ಕುಡಿಯೋ ನೀರು ಎಷ್ಟು ಶುದ್ಧ ಅಂತ ನಾವು ನೋಡ್ಕೊಳ್ಬೇಕಾಗ್ತದೆ ಪಕ್ಕ ಪಿಟ್ಟಿದ್ರೆ ಆ ಬಾವಿಗೆ ನೀರು ಕಲುಷಿತ ಆಗಿ ಇದ್ದೇ ಇರ್ತದೆ